ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹೆಣ್ಮಕ್ಳಿಗೆ ತುಂಬಾ ಉಪಯೋಗವಾಗುವಂತಹ ಟಿಪ್ಸ್ನ ತಗೊಬಂದಿದ್ದೀನಿ. ನೋಡಿ, ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಈ ಬಳೆಗಳನ್ನು, ಸರಗಳನ್ನು ಅಥವಾ ಕಿವಿಗೆ ಹಾಕುವ ಓಲೆಗಳನ್ನು ಒಂದೇ ಡಬ್ಬದಲ್ಲಿ ಹಾಕಿ ಹೀಗೆ ಇಟ್ಬಿಟ್ಟಿರ್ತೀವಿ. ಬಟ್ ನಾವು ತಗೋಬೇಕು ಅಂದವಾಗ, ಹಾಕ್ಕೊಳ್ಬೇಕು ಅಂದವಾಗ ಸಿಗೋದೇ ಇಲ್ಲ. ಒಂದು ಸಿಕ್ಕರೆ ಇನ್ನೊಂದು ಸಿಗೋದಿಲ್ಲ. ಸೊ ಈ ರೀತಿ ಆಗಬಾರ್ದು ಅಂದರೆ, ನಾನೀಗ ತೋರಿಸ್ಕೊಡ್ತಿರೋ ರೀತಿ ನೀವು ಇಟ್ಟರೆ ಗ್ಯಾರಂಟಿ ನಿಮಗೆ ಸ್ವಲ್ಪ ಕೂಡ ಆಚೆ ಈಚೆ ಆಗೋದಿಲ್ಲ, ನೀಟಾಗಿ ಸಿಗುತ್ತೆ. ನೋಡಿ, ಈ ರೀತಿ ಮೆಸ್ಸಿಯಾಗಿ ಇಟ್ಟರೆ ನೋಡಲಿಕ್ಕೂ ಚೆನ್ನಾಗಿ ಕಾಣೋದಿಲ್ಲ. ಹಾಗೆಯೇ ನಾವು ಅರ್ಜೆಂಟಲ್ಲಿದ್ದಾವಾಗ ಹಾಕ್ಕೊಳ್ಬೇಕು ಅಂದವಾಗ ನಮಗೆ ಒಂದು ಸಿಕ್ಕರೆ ಇನ್ನೊಂದು ಸಿಗೋಲ್ಲ. ಹಾಗೆಯೇ ಆ ಇಯರಿಂಗ್ಸ್ಗಳಲ್ಲಿ ಏನಾದರೂ ಸ್ಟೋನ್ಸ್ಗಳಿದ್ದರೆ ಅವು ಈ ರೀತಿ ನಾವು ಮಿಕ್ಸ್ ಮಾಡಿ ಇಟ್ಟವಾಗ ಸ್ಟೋನ್ಸ್ಗಳೆಲ್ಲ ಉದುರಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಆದ ಕಾರಣ ನೀವೇನು ಮಾಡಬೇಕು, ಈ ರೀತಿ ಎಲ್ಲವನ್ನೂ ಸೇರಿಬಿಟ್ಟು ಒಂದೇ ಡಬ್ಬದಲ್ಲಿ ಇಡೋದನ್ನು ಅವಾಯ್ಡ್ ಮಾಡಿ, ನಂತರ ನೋಡಿ ಈ ರೀತಿ ಜೆಂಟ್ಸ್ ಪರ್ಸಿನ ಡಬ್ಬ ಇರುತ್ತಲ್ವಾ, ಈ ಡಬ್ಬನ ನೀವು ಬಿಸಾಕ್ಲಿಕ್ಕೆ ಹೋಗಬೇಡಿ. ಇದನ್ನು ಯೂಸ್ ಮಾಡ್ಕೋಬಹುದು. ಅದು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ನಾನೀಗ ತಿಳಿಸ್ಕೊಡ್ತೀನಿ. ನೋಡಿ, ಈ ರೀತಿ ತೆಗೆದ ತಕ್ಷಣ ನೋಡಿ ಹೀಗಿರುತ್ತಲ್ವ, ಮೇಲ್ಗಡೆ ರಟ್ಟು ಸ್ವಲ್ಪ ಅದು ಮೇಲ್ಗಡೆ ಹೀಗೆ ಮಡಚಿದ ಹಾಗೆ ಇರುತ್ತಲ್ವಾ, ಈ ರೀತಿ ಇದ್ಬಿಟ್ರೆ ಇಡಲಿಕ್ಕೆ ನಮಗೆ ಸ್ಲ್ಯಾಂಟ್ ಆಗಿರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಒಂದು ಪಿನ್ನಿನ ಸಹಾಯದಿಂದ ನೋಡಿ ಈ ರಟ್ಟಿಗೆ ನೀವು ಹೀಗೆ ನೋಡಿ ಈ ರೀತಿ ಹೋಲನ್ನು ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಹೋಲನ್ನು ಈ ರೀತಿ ಫುಲ್ಲು ಲೈನಾಗಿ ನೀವು ಫಸ್ಟು ಮಾಡ್ಕೊಳ್ಳಿ. ನೀವು ಇದೇ ರೀತಿ ರಟ್ಟಿನ ಬಾಕ್ಸಲ್ಲಿ ನೀವು ಬೇರೆ ದೊಡ್ಡ ದೊಡ್ಡ ಬಾಕ್ಸಲ್ಲೂ ಕೂಡ ಮಾಡಿಕೊಂಡು ಇಟ್ಕೋಬಹುದು. ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗೇ ಕಾಣಿಸುತ್ತೆ, ಹಾಗೆಯೇ ಎಲ್ಲವೂ ಕೂಡ ನೀಟಾಗಿ ಇರುತ್ತೆ. ನೋಡಿ, ಈ ರೀತಿ ನಾನು ಹೋಲನ್ನು ಮಾಡ್ಕೊತಾ ಇದ್ದೀನಿ ಇವಾಗ. ನೋಡಿ, ಎಲ್ಲವೂ ಕೂಡ ಈ ರೀತಿ ಹೋಲ್ ಮಾಡ್ಕೊಂಡ ನಂತರ ನಾವು ಈ ರೀತಿ ಹ್ಯಾಂಗಿಂಗ್ಸ್ನ ಒಂದೇ ಕಡೆ ಈ ರೀತಿ ನೀಟಾಗಿ ಇಟ್ಕೋಬಹುದು. ಒಂದಕ್ಕೊಂದು ಟಚ್ ಆಗೋದಿಲ್ಲ, ಸ್ಟೋನ್ಸ್ಗಳು ಉದುರೋಗೋದಿಲ್ಲ, ಹಾಗೆಯೇ ಒಂದು ಸಿಕ್ಕರೆ ಇನ್ನೊಂದು ಸಿಗೋಲ್ಲ ಅನ್ನೋ ಟೆನ್ಷನ್ನೇ ಇರೋದಿಲ್ಲ. ನೀಟಾಗಿ ಎಲ್ಲವೂ ಕೂಡ ಒಂದೇ ಕಡೆ ಇರುತ್ತೆ. ಈ ರೀತಿ ಸಿಗಿಸ್ಕೊಳ್ಳೋದಿಲ್ಲದೇ ಅಥವಾ ನೀವು ಬೇರೆ ರೀತಿ ಇದ್ದರೆ ಅದನ್ನು ಕೂಡ ನೀಟಾಗಿ ಇಟ್ಕೋಬಹುದು. ನೋಡಿ, ನಾನೀಗ ತೋರಿಸ್ಕೊಡ್ತಿರೋ ರೀತಿ ನೀವು ಈ ರೀತಿ ಇಟ್ಕೊಂಡ್ಬಿಟ್ರೆ ಎಲ್ಲವೂ ಕೂಡ ನಿಮಗೆ ತಕ್ಷಣವೇ ಸಿಕ್ಕಿಬಿಡುತ್ತೆ. ಅಕಸ್ಮಾತ್ ನಿಮಗೆ ನೋಡಿ ಈ ರೀತಿ ಇದ್ದರೆ ನೀವೇನು ಮಾಡಬೇಕು, ನೋಡಿ ಈ ರೀತಿ ಫಸ್ಟ್ ಇದನ್ನು ತೆಗೆದುಬಿಟ್ಟು ಬ್ಯಾಕ್ ಸೈಡಿಂದ ಅದರ ರಬ್ಬರ್ ಇರುತ್ತಲ್ವ, ಅದನ್ನು ನೀವು ಹೀಗೆ ಹಾಕಿಬಿಟ್ಟು ಇಡಬಹುದು. ಇದು ಕೂಡ ತುಂಬ ನೀಟಾಗೇ ಕಾಣಿಸುತ್ತೆ, ನಮಗೆ ಬೇಕಂದವಾಗ ನಾವು ಬಳಸಬಹುದು. ಓಕೆ, ನೋಡಿದ್ರಲ್ಲ ಎಲ್ಲವನ್ನೂ ಕೂಡ ಎಷ್ಟು ನೀಟಾಗಿ ಇಟ್ಕೋಬಹುದು ಅಂತ ಹೇಳಿ. ನಾವು ಈ ರೀತಿ ಬಾಕ್ಸ್ಗಳನ್ನು ಬೇಡ ಅಂತ ಬಿಸಾಕೋದೇ ಹೆಚ್ಚು ಅಲ್ವಾ. ಸೊ ಈ ರೀತಿ ಬಾಕ್ಸ್ಗಳನ್ನು ಬಿಸಾಕೋ ಬದಲು ನಾವು ಹೀಗೆಲ್ಲ ಯೂಸ್ ಮಾಡ್ಕೋಬಹುದು. ನೋಡೋಕ್ಕೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ನೀಟಾಗೇ ಕಾಣಿಸುತ್ತೆ, ಹಾಗೆಯೇ ಎಲ್ಲವೂ ಕೂಡ ಒಂದೇ ಕಡೆ ನೀಟಾಗಿರುತ್ತೆ, ಸ್ಟೋನ್ಸ್ ಉದುರೋಗೋದಿಲ್ಲ, ಹಾಗೆಯೇ ಈಸಿಯಾಗಿ ನಮಗೆ ಎಲ್ಲವೂ ಕೂಡ ಸಿಕ್ಕಿಬಿಡುತ್ತೆ. ಒಂದು ಸಿಕ್ಕರೆ ಇನ್ನೊಂದು ಸಿಗಲ್ಲ ಅನ್ನೋ ಟೆನ್ಷನ್ ಇರಲ್ಲ, ಹುಡುಕಾಡೋಕ್ಕೆ ನಮಗೆ ಟೈಮ್ ಕೂಡ ಇರಲ್ಲ ಅಲ್ವಾ. ಈ ರೀತಿ ಮಾಡಿಟ್ಕೊಂಡ್ರೆ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ರೆಡಿ ಆಗಲಿಕ್ಕೆ. ನಾವು ಗೃಹಿಣಿಯರು ಗೊತ್ತಲ್ವಾ, ತುಂಬಾ ಕೆಲಸ ಇರುತ್ತೆ. ಸೊ ನಮಗೆ ಟೈಮ್ ಇರೋದಿಲ್ಲ ರೆಡಿ ಆಗಲಿಕ್ಕೆ. ಸೊ ಅಂಥ ಸಮಯದಲ್ಲಿ ನೀವು ಈ ರೀತಿ ಟ್ರಿಕ್ಸ್ಗಳನ್ನು ಬಳಸಿಬಿಟ್ಟು ಇಟ್ಕೊಂಡ್ರೆ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ರೆಡಿ ಆಗಲಿಕ್ಕೆ, ನಿಮಗೆ ಅಷ್ಟೊಂದು ಟೈಮ್ ಹಿಡಿಯೋದೇ ಇಲ್ಲ. ನಿಮ್ಮ ಬೀರುವಿನಲ್ಲಿ ಎಷ್ಟೇ ಬಟ್ಟೆ ಇದ್ದರೂ ಕೂಡ ತುಂಬಾ ನೀಟಾಗಿ ಹಾಗೆಯೇ ವೆಲ್ ಆರ್ಗನೈಸ್ ಆಗಿ ನೀವು ಮಾಡ್ಕೋಬಹುದು. ಹೇಗಪ್ಪ ಅಂದರೆ, ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ದೇ ಎಂಡ್ವರೆಗೂ ನೋಡಿ. ನೋಡಿ, ಬಟ್ಟೆನ ನಾವು ಹೀಗೆ ಮಡಚಿಟ್ಟವಾಗ ಬ್ಲೌಸನ್ನ ಒಳಗಿಡ್ತೀವಿ, ಇದನ್ನು ಎತ್ತುವಾಗ ನೋಡಿ ಬ್ಲೌಸೆಲ್ಲ ಕೆಳಗೆ ಬೀಳುತ್ತೆ. ಸೊ ಈ ರೀತಿ ಬೀಳಬಾರ್ದು, ನೀಟಾಗಿ ಹೇಗೆ ಮಡಚಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವೇನು ಮಾಡಬೇಕು, ನಾನಿಲ್ಲಿ ತೋರಿಸ್ತಾ ಇರೋ ಟಿಪ್ಪನ್ನು ಫಾಲೋ ಮಾಡಿಬಿಟ್ಟು ನೀವು ಮಡಚಿಟ್ರೆ ನೀಟಾಗಿ ಇರುತ್ತೆ. ಫ್ರೆಂಡ್ಸ್, ಏನಪ್ಪ ಅಂದರೆ, ನೋಡಿ ಈ ರೀತಿ ನೀವು ಸೀರೆನ ಮಡಿಸ್ತೀರಲ್ವ, ಆಗ ನೀವು ಈ ಬ್ಲೌಸನ್ನು ಓಪನ್ ಮಾಡಿಬಿಟ್ಟು ನೋಡಿ ಈ ಬ್ಲೌಸ್ ಒಳಗಡೆ ಈ ಸೀರೆಯ ಮಡಿಕೆನ ನಾವು ಈ ರೀತಿ ಹಾಕಬೇಕು. ಬ್ಲೌಸ್ ಒಳಗಡೆ ಹಾಕಿಬಿಟ್ಟು ನಂತರ ನೀವು ಈ ಬ್ಲೌಸಿನ ಬಟನನ್ನು ಕ್ಲೋಸ್ ಮಾಡಿ. ನೋಡಿ ಈ ರೀತಿ ಬಟನನ್ನು ಕ್ಲೋಸ್ ಮಾಡಿಬಿಟ್ಟು ನಂತರ ನಾವು ಫೋಲ್ಡ್ ಮಾಡಬೇಕು. ಈ ಸ್ಲೀವ್ಸ್ ಇದೆಯಲ್ಲ, ಸ್ಲೀವ್ಸನ್ನು ಒಳಗಡೆ ಫೋಲ್ಡ್ ಮಾಡಿಕೊಂಡು
ನಂತರ ಈ ರೀತಿ ಮಡಿಚಿಟ್ರೆ ನೋಡಿ, ಈ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸೀರೆ ಯಾವುದು ಅಂತಲೂ ಕೂಡ ಗೊತ್ತಾಗುತ್ತೆ, ಹಾಗೆ ಅದರ ಬ್ಲೌಸ್ ಕೂಡ ಒಂದೇ ಕಡೆ ಇರುತ್ತೆ. ಹಾಗೆಯೇ ನಮ್ಮ ಬೀರುವಿನಲ್ಲಿ ಈ ರೀತಿ ಇಟ್ಟವಾಗ ಎಲ್ಲಿ ಕೂಡ ನಮಗೆ ಬ್ಲೌಸು ಅಲ್ಲಿ ಇಲ್ಲಿ ಮೆಸ್ಸಿಯಾಗಿ ಕಾಣೋದಿಲ್ಲ, ಹಾಗೆಯೇ ನೀಟಾಗಿ ಕಾಣುತ್ತೆ, ಹಾಗೆ ನಮಗೆ ಹುಡುಕೋ ಚಾನ್ಸ್ ಕೂಡ ಇರೋದಿಲ್ಲ. ಫಟಾಫಟ್ ಅಂತ ಹೇಳಿ ನಾವು ತೆಕ್ಕೊಂಡು ಬಿಡ್ಬೋದು. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಹಾಗೆಯೇ ನೆಕ್ಸ್ಟ್ ಇನ್ನೊಂದು ರೀತಿಯಲ್ಲಿ ಸೀರೆನ ಮಡಚುವ ವಿಧಾನನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಗಮನ ಕೊಟ್ಟು ನೋಡಿ. ನೋಡಿ, ಮಾಮೂಲಾಗಿ ನಾವು ಸೀರೆಯೆಲ್ಲ ಹೀಗೆ ಮಡಿಸ್ತೀವಿ ಅಲ್ವಾ, ಈ ರೀತಿ ಮಡಿಸಿದವಾಗ ನಮಗೆ ನೆರಿಗೆ ಎಲ್ಲ ಆಚೆ ಈಚೆ ಆಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಕೂರೋದಿಲ್ಲ ಅಲ್ವಾ, ನಾವು ಹೇಗೆ ಮಡಚಿಟ್ಟಿರ್ತೀವೋ ಆ ರೀತಿ ಇರೋದಿಲ್ಲ. ಅವಾಗ ನಮ್ಮ ವಾರ್ಡ್ರೋಬ್ ಕೂಡ ಚೆನ್ನಾಗಿ ಕಾಣೋದಿಲ್ಲ. ಏನಪ್ಪ ಇದು ಹೀಗೆ ಇಟ್ಕೊಂಡಿದ್ದಾರೆ ಅಥವಾ ಹೇಗೆ ಇಟ್ಕೊಂಡಿದ್ದೀನಿ ಅಂತ ನಮಗೆ ಹಾಗೆ ಅನಿಸುತ್ತೆ ಅಲ್ವಾ. ಸೊ ನಾವೇನು ಮಾಡಬೇಕು ನೋಡಿ, ಸೀರೆನ ಈ ರೀತಿ ನಾನು ತೋರಿಸ್ತಾ ಇದ್ದೇನಲ್ಲ, ಈ ರೀತಿ ಮಡಚಬೇಕು. ನೋಡಿ, ಈ ರೀತಿ ಫಸ್ಟ್ ಒನ್ ಫೋಲ್ಡ್ ನಾನು ಮಡಚಿಬಿಟ್ಟು ನಂತರ ಆ ಸೈಡ್ ಇದೆಯಲ್ಲ ಆ ಕಡೆ ಭಾಗವನ್ನು ಹೀಗೆ ನಾನು ಮಡಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಮಡಚಿಕೊಂಡು ನಂತರ ಈ ಕಡೆ ಭಾಗವನ್ನು ಎರಡರಿಂದ ಮೂರು ಲೇಯರ್ ನಾನು ತೆಗೆದಿದ್ದೀನಿ. ಅದನ್ನು ತೆಗೆದುಬಿಟ್ಟು ಈ ಆ ಸೈಡ್ ಭಾಗವನ್ನು ಇದ್ರ ಒಳಗಡೆ ನಾನು ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಳ್ಬೇಕು. ನೀಟಾಗಿ ನೀವು ಎರಡು ಕೈಯನ್ನು ಇದೆ ಈ ರೀತಿ ಹಾಕಿಬಿಟ್ಟು ನೀಟಾಗಿ ಅದನ್ನು ನೋಡಿ ಪ್ಲೇಸ್ ನೀಟಾಗಿ ಈ ಥರ ಮಾಡ್ಕೊಳ್ಳಿ. ಇದರಿಂದ ನೋಡಿ, ಈ ಸೀರೆ ನಾವು ಹೇಗೆ ಮಡಚಿರ್ತೀವೋ ಹಾಗೆ ಇರುತ್ತೆ. ಹಾಗೆಯೇ ನಾವು ಎಷ್ಟೇ ನೀವು ಎತ್ತಿ ಹಾಕಿದರೂ ಕೂಡ ಹೇಗೆ ಮಡಚಿರ್ತೀವೋ ಹಾಗೆ ಇರುತ್ತೆ. ಸ್ವಲ್ಪ ಕೂಡ ಅದು ನಾವು ಮಡಕ್ಕೆ ಬಿಚ್ಚೋದೇ ಇಲ್ಲ, ಅಷ್ಟು ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್. ನೋಡಿ, ನಿಮಗೆಲ್ಲ ಇಷ್ಟ ಆಯಿತು ಅಲ್ವಾ ಈ ಟಿಪ್. ನಂತರ ಈ ರೀತಿ ನೀವೇನಾದರೂ ಮಡಚಿದವಾಗ ನಿಮ್ಮ ಬ್ಲೌಸ್ ಪೀಸನ್ನು ಎಲ್ಲಿ ಇಡಬೇಕು ಅನ್ನೋದಾದರೆ, ನೋಡಿ ಮೇಲ್ಗಡೆ ಭಾಗ ಇದೆಯಲ್ಲ, ಈ ಮೇಲ್ಗಡೆ ಭಾಗವನ್ನು ಓಪನ್ ಮಾಡಿಕೊಂಡು ನಿಮ್ಮ ಬ್ಲೌಸ್ ಪೀಸನ್ನು ಇದರಲ್ಲಿ ನೀವು ಇಟ್ಕೋಬಹುದು. ನೋಡಿ, ನೀಟಾಗಿ ಇರುತ್ತೆ, ಒಂಥರ ಪಾಕೆಟ್ ಥರ ಆಯಿತು ಅಲ್ವಾ. ಆ್ಯಕ್ಚುಲಿ ನಾನಂತೂ ಇದೇ ರೀತಿಯೇ ಸೀರೆಗಳನ್ನು ಮಡಚಿಬಿಟ್ಟು ಇಟ್ಟಿದ್ದೀನಿ. ಹಾಗೆಯೇ ಫ್ರೆಂಡ್ಸ್, ಇನ್ನೂ ಒಂದು ರೀತಿ ನಿಮಗೆ ಸೀರೆನ ಮಡಚೋದನ್ನು ತೋರಿಸ್ತಾ ಇದ್ದೀನಿ. ನಿಮ್ಮ ಬೀರುವಿನಲ್ಲಿ ಸ್ಪೇಸ್ ಕಮ್ಮಿ ಇದೆ, ನಮಗೆ ಅಗಲವಾಗಿ ಮಡಚಿ ಇಡೋಕ್ಕಾಗೋದಿಲ್ಲ ಅಂದರೆ ನಾನು ತೋರಿಸ್ಕೊಡ್ತಿರೋ ರೀತಿ ನೀವು ಮಡಚಿ ನೋಡಿ. ಈ ರೀತಿ ನೀವು ಫೋಲ್ಡ್ ಮಾಡಿ, ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ನಂತರ ಆ ಕಡೆ ಭಾಗದಲ್ಲಿರೋ ನೋಡಿ ಎರಡರಿಂದ ಮೂರು ತೆಕ್ಕೊಂಡು ನಾನು ನಂತರ ಇದನ್ನು ನಾನು ಅದರ ಒಳಗಡೆ ಹಾಕ್ತಾ ಇದ್ದೀನಿ. ನೋಡಿ, ಹೀಗೆ ನೀವು ಮಡಚಿಡೋದ್ರಿಂದ ನೋಡಿ ಎಷ್ಟು ನೀಟಾಗಿ ಆಯಿತು ಫ್ರೆಂಡ್ಸ್, ಎಷ್ಟು ನೀಟಾಗಿ ಆಗ್ತಿದೆ ಅಲ್ವಾ. ಈ ರೀತಿ ಚಿಕ್ಕದಾಗಿ ಕೂಡ ನೀವು ಮಡಚಿ ಇಟ್ಕೋಬೋದು. ನೋಡಿ, ನಿಮಗೆ ಬೇಕಿದ್ದರೆ ಈ ರೀತಿ ಕೂಡ ಮಡಚಿಟ್ಕೋಬೋದು. ಹಾಗೆಯೇ ನೀವು ಈ ರೀತಿ ಸ್ಪೇಸ್ ಕಮ್ಮಿ ಇದ್ದರೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕೂಡ ನೀವು ಸೀರೆನ ಮಡಚಿಟ್ಕೋಬಹುದು. ವಿಡಿಯೋ ಇಷ್ಟ ಆದರೆ ಮರೀದಿನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.